ಮಾಧ್ಯಮದವರೆಲ್ಲರಿಗೂ ನಮಸ್ಕಾರ. ಒಟಿಟಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಪ್ರತ್ಯೇಕವಾಗಿ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕಾಗಿಲ್ಲ. ಈ ಒಟಿಟಿ ಪ್ಲಾಟ್ಫಾರ್ಮ್ ಬಗ್ಗೆ ಮುರಳಿ ಅವರು ಕ್ಲಿಯರ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡಿಫರೆಂಟ್ ಆಗಿದೆ ರೆಗ್ಯುಲರ್ ಒಟಿಟಿಗಿಂತ, ಯಾಕಂದ್ರೆ ನಾವು ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಆಹಾ ಜಿ ಫೈವ್ ನಮ್ಮ ಮೊಬೈಲ್ನಲ್ಲೆಲ್ಲ ಇದೆ. ಯಾವ ಆ್ಯಪ್ನಲ್ಲಿ ಹೊಸ ಚಿತ್ರ ಬರುತ್ತೋ ಅದನ್ನ ನೋಡೋ ಅಭ್ಯಾಸ ನಮಗಿದೆ. ಯಾವ ಲ್ಯಾಂಗ್ವೇಜ್ ಆದ್ರೂ ಹೊಸದು ಯಾವ್ದು ಬರುತ್ತೋ ಇಮಿಡಿಯೇಟ್ ಆಗಿ 24 hours ನಾನು ಸಿನಿಮಾ ನೋಡ್ತಾ ಇರ್ತೀನಿ. ಒಂದು ಕ್ರೇಜ್ ಹುಟ್ಟುವಂಥದ್ದು ಒಟಿಟಿ ಅನ್ನೋದು. ಎಲ್ಲ ಲ್ಯಾಂಗ್ವೇಜ್ ಸಿಕ್ಕುವಂತ ಒಂದು ಭಾಗ್ಯ ಈ ಒಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ, ಖುಷಿ ಆಗತ್ತೆ. ಈಗ ಇದೊಂದು ಬಂಟಿಂಗ್ ಸ್ಟೇಜ್, ಪ್ರತಿಯೊಂದು ಬಂಟಿಂಗ್ ಸ್ಟೇಜ್ ಮೇಲೆ ಬರೋದು. ಕರೋನಾ ಬಿಫೋರ್ ಒಟಿಟಿ ಅಂದ್ರೆ ಏನಂತ ಕೇಳಿದೀವಿ ನಾವು. ಕರೋನಾ ಬಂದ್ಮೇಲೆ ಒಟಿಟಿ ನಮ್ಮ ಮನೆ ಮಾತಾಯ್ತು. ಚಿಕ್ಕ ಮಕ್ಕಳ ಸಮೇತ ದೇ ಆರ್ ಎಂಜಾಯಿಂಗ್. ಅದರಿಂದ ನೀವು ಮಾಡೋ ಪ್ರಯತ್ನ ಸಕ್ಸಸ್ ಆಗಿದೆ ಅಂತ ನಾನು ವಿಶ್ ಮಾಡ್ತೇನೆ. ಅನ್ನೋರು ಹೇಳಿದಂಗೆ ಒಂದು ಕ್ರೇಜ್ ಹುಟ್ಟಬೇಕಂದ್ರೆ ಈ ಪ್ಲಾಟ್ಫಾರ್ಮ್ನಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಇದ್ರೆ ಆಸೆ ಹುಟ್ಟುತ್ತೆ ನಮಗೆ. ಪರಿಚಯ ಮಾಡಬೇಕಂದ್ರೆ ಅಂತ ಚಿತ್ರ ಇರುವಾಗ ಅಂದ್ರೆ ಬಜೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪುಷ್ಪ 400 crores ಒಟಿಟಿ ತಗೊಂಡಿದ್ದಾರೆ, ಯು ಕಾಂಟ್ ಕಂಪೇರ್. ಈ ರೀತಿ ಬೆಳೀತಂತ ನಾವು ಯಾವತ್ತು ಯೋಚನೆ ಮಾಡಲಿಲ್ಲ. ನಾವು ಸಿನಿಮಾ ಮಾಡುವ ಟಿವಿ ರೈಟ್ಸ್ 20,000 30,000 50,000 ದೊಡ್ಡ ಅಮೌಂಟ್ ಅಂತ ಅನ್ಕೊಂಡಿದ್ವಿ ನಾವು. ಇವಾಗ 1,000 ಅನ್ನೋದು ಮಾಯ, ಕೋಟಿಗಳು. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಮುರಳಿಯವರು ಹೇಳಿರ್ತಾರ, ಸಣ್ಣ ಚಿತ್ರಗಳು ಲೋ ಬಡ್ಜೆಟ್ ಫಿಲಿಮ್ಸ್ಗೆ ಕಂಟೆಂಟ್ ಚೆನ್ನಾಗಿರ್ಬೋದು, ಬಟ್ ಥಿಯೇಟರ್ನಲ್ಲಿ ಅದು ರನ್ ಆಗಲ್ಲ. ಜನರಿಗೆ ಟೈಮ್ ಇರಲ್ಲ ಫಸ್ಟ್ ಥಿಯೇಟರ್ ಬಂದು ನೋಡಕ್ಕೆ, ಯಾಕಂದ್ರೆ ಬ್ಯುಸಿಯಾಗಿರ್ತಾರೆ. ಹಿಂದಿ ಮಕ್ಕಳು ಕರ್ಕೊಂಡು 2,000 3,000 ಖರ್ಚು ಮಾಡೋದು ಇಷ್ಟ ಆಗಲ್ಲ. ಅವನೇ ಹೇಳ್ತಾನೆ, ಏ ಓಟಿಟಿಯಲ್ಲಿ ಬರುತ್ತೆ ಅವನು ನೋಡೋಣ ಬಿಡಿ ಯಾಕೆ ಅಂತ ನರಕೆಡಿಸ್ತೀನಿ ಅಂತ. ತುಂಬಾ ಇಷ್ಟವಾದ ಸಿನಿಮಾ ಬಂದ್ರೆ ಅವನೊಬ್ಬರೇ ಅವ್ನು ನೋಡ್ಕೊಂಡು ಬರ್ತಾನೆ, ಹಿಂದಿ ಮಕ್ಕಳಿಗೆ ಹೇಳಲ್ಲ. ಒಂದು ಕಾಲದಲ್ಲಿ ಸಕುಟುಂಬವಾಗಿ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಅಮ್ಮ ಅಜ್ಜಿ ತಾತ ಎಲ್ಲರೂ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸೋರು ನಾವು. ಅಂತ ಸಿನಿಮಾಗೆ ಇವಾಗ ತೆಗಿಯಕ್ಕಾಗಲ್ಲ, ಸುಮ್ಮನೆ ಹೇಳ್ತಾರೆ ಯಾಕೆ ಸಾಯಿಪ್ರಕಾಶ್ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಅಂತ ಸಿನಿಮಾ ಮಾಡಿದ್ರೆ ಇವಾಗ ಜನ ನೋಡ್ತಾ ಇಲ್ಲ ಡೌಟೆ. ಯಾಕಂದ್ರೆ ಈ ಓಟಿಟಿ ಬಂದ ಮೇಲೆ ಸೆನ್ಸಾರ್ ಇಲ್ಲ ಅಂದ್ಮೇಲೆ ಯಾವುದೋ ಬೇರೆ ತರ ಕಂಟೆಂಟ್ ಸಿಗ್ತಾ ಇದೆ ಯೂತ್ಗೆ. ದೇ ಆರ್ ಎಂಜಾಯಿಂಗ್ ಎ ಲಾಟ್. ಅದರಿಂದಾನೇ ಈ ಓಟಿಟಿ ತುಂಬಾ ಬೆಳೀತಾ ಇದೆ. ದಯವಿಟ್ಟು ನೀವು ಒಳ್ಳೆ ಕಂಟೆಂಟ್ ಇರುವಂತ ಫಿಲ್ಮ್ಸ್ ಮಾತ್ರ ನೀವು ಮಾಡಿ. ಅನ್ನೋರು ಹೇಳಿರ್ತಾರ ಈ ತರ ಅನ್ನ ರಾಜ್ಕುಮಾರ್ ಅವರು ಇರುವಂತ ಸಿನಿಮಾಗಳನ್ನು ಬೇರೆ ಒಳ್ಳೆ ಒಳ್ಳೆ ಚಿತ್ರಗಳನ್ನು ತಗೊಂಡು ಒಂದು ಪಬ್ಲಿಸಿಟಿ ಬರುತ್ತೆ, ಪಬ್ಲಿಸಿಟಿ ಬರುತ್ತೆ ಜನರಿಗೆ. ಒಂದು ಟೇಸ್ಟ್ ತೋರಿಸ್ಬೇಕಂದ್ರೆ ದೊಡ್ಡ ಚಿತ್ರ ಇರುವಾಗ ದೊಡ್ಡ ಚಿತ್ರಕ್ಕೋಸ್ಕರ ಉಪಯೋಗ ಮಾಡುವಾಗ ಬೇರೆ ಬೇರೆ ಯಾಡೆಲ್ಲ ಸಿಕ್ಕತ್ತೆ ಅವ್ರಿಗೆ. ಇಲ್ಲಾಂದ ಏನಾಗತ್ತಂದ್ರೆ ಅವ್ರಿಗೆ ಕೈ ಹೋಗಲ್ಲ ಅಲ್ಲಿಗೆ. ನಾವು ಸಿನಿಮಾಗೆ ಯಾವ ರೀತಿ ಪ್ರಚಾರ ಮಾಡ್ತೀವೋ ನೀವು ಅದಕ್ಕಿಂತ 10 times ಮಾಡ್ಬೇಕು ಪ್ರಚಾರ. ಇದೇ ಈ ಪ್ಲಾಟ್ಫಾರ್ಮ್ ಇದೆ ಅನ್ನೋದು ಗೊತ್ತಾಗಬೇಕು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಇವಾಗ ರೀಚ್ ಆಗಲ್ಲ ಸರ್, ಯಾಕಂದ್ರೆ ಆನ್ ಮಾಡಿದ ತಕ್ಷಣ ಬೇರೆ ಮೆಟೀರಿಯಲ್ ಸಿಗ್ತಾ ಇದೆ ಅವ್ರಿಗೆ, ಅದನ್ನಲ್ಲೇ ಅವರು ಮುಳುಗ್ತಾ ಇದ್ದಾರೆ. ಅದರಿಂದ ನೀವು ಒಳ್ಳೆ ಪ್ರಚಾರ ಮಾಡಿ. ಅನ್ನೋರು ಹೇಳಿರ್ತಾರ ಶ್ರೀನಿವಾಸ ಕಲ್ಯಾಣದಲ್ಲಿ ಇಷ್ಟು ಬರ್ಲಿ, ಬಂದ ಮೇಲೆ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಅಣ್ಣವರು. ದೊಡ್ಡ ಮನೆ ದೊಡ್ಡ ಮನೇನೆ, ದೊಡ್ಡ ಮನೆಯಲ್ಲಿ ದೊಡ್ಡ ಮನಸ್ಸಿರುತ್ತೆ.
ಮಾಧ್ಯಮ ಇದ್ದರೂ ಎದುರುಗಡೆ ಹೇಳಿದ್ದಾರೆ ಅವರು ಈ ಕಮಿಟೆಡ್. ಅದರಿಂದ ಅವಕಾಶ ಉಪಯೋಗಿಸ್ಕೊಳ್ಳಿ. ನಾವು ಮಾಡೋ ಚಿತ್ರಗಳಲ್ಲಿ ಇವತ್ತು ದೊಡ್ಡ ಚಿತ್ರ ಏನು ಮಾಡಕ್ ಆಗ್ತಾ ಇಲ್ಲ. ಒಳ್ಳೆ ಚಿತ್ರ ಮಾಡುವಾಗ ತಪ್ಪದೇ ನಮ್ಮ ಪ್ಲಾಟ್ಫಾರ್ಮ್ಗೆ ಇಟ್ಕೊಳ್ತೀನಿ. ಯಾಕಂದ್ರೆ ಸಾಯಿ ಪ್ರಕಾಶ್ ಅಂತ ಒಂದು ಹೆಸರಿದೆ, ಅದು ಇಷ್ಟಪಟ್ಟು ನೋಡೋ ಅಭಿಮಾನಿಗಳಿದ್ದಾರೆ. ಅನ್ನೋರ್ ಕಂಪನಿಗೆ ಯಾವ ರೀತಿ ಹೆಸರಿದೆಯೋ ನಮಗೂ ಒಂದು 10% ಅಭಿಮಾನಿಗಳಿದ್ದಾರೆ, ತಪ್ಪದೇ ನೋಡ್ತಾರೆ. ಈ ತರ ಡೈರೆಕ್ಟರ್ಸ್ ಸ್ವಲ್ಪ ಮನೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಅವರನ್ನ ನೀವು ಸ್ವಲ್ಪ ಇನ್ವೈಟ್ ಮಾಡಿ ಅವ್ರು ಮಾಡೋ ಚಿತ್ರಗಳನ್ನ ನೀವು ಈ ವೆಬ್ಸೈಟ್ ಹಾಕೊಂಡ್ರೆ ಬೇಗ ರೀಚ್ ಆಗುತ್ತೆ ಅಂತ ನನ್ನ ಮನಸ್ಸಿನಲ್ಲಿರುತ್ತೆ. ಸೇಮ್ ಟೈಮ್ ಈ ಡೂಪ್ನ ಪಬ್ಲಿಸಿಟಿ ಫೇಸ್ಬುಕ್ ಆಗಬಹುದು ಏನೇನು ಇದು ಇದರಲ್ಲಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರೆ ತಪ್ಪದೇ ರೀಚ್ ಆಗುತ್ತೆ. ಯಾಕಂದ್ರೆ ಕಂಟೆಂಟ್ ನೋಡೋರು ತುಂಬಾ ಜನ ಇದ್ದಾರೆ ಇವಾಗ. ದೇ ಆರ್ ಗಿವಿಂಗ್ ಮೋರ್ ರೆಸ್ಪೆಕ್ಟ್ ಟು ಮಲಯಾಳಿ ಫಿಲ್ಮ್ಸ್. ಆ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಇವಾಗ, ಅವರು ಅಭ್ಯಾಸ ಮಾಡಿಸಿದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಅವ್ರಿಗೇನು ಫಸ್ಟ್ ನಾನು ಮೊನ್ನೆ ಮಲಯಾಳಿ ಚಿತ್ರ ನೋಡಿದೀನಿ ತುಂಬಾ ಚೆನ್ನಾಗಿರ್ಕೊಂಡು ಹೇಳೋರು ಬಿಟ್ರೆ ತೆಲುಗು ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಜಾಸ್ತಿ ಮಾತಾಡ್ತಾರೆ. ಫಸ್ಟ್ ಮಲಯಾಳಂ ಬಗ್ಗೆ ಮಾತಾಡ್ತಾರೆ.